ಮೀಸಲಾತಿಯನ್ನು ನಿನ್ನೆ ಘೋಷಣೆಯನ್ನ ಮಾಡಿದ್ರು ಆದರೆ ಈಗ ಕ್ರೆಡಿಟ್ ಯಾರಿಗೆ ಅನ್ನುವಂತ ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇದೆ ಅದು ಪಿಯವ್ರು ನಾವು ಮಾಡಿದ್ವಿ ಅಂತ ಕಾಂಗ್ರೆಸ್ ಅವ್ರು ನಾವು ಮಾಡಿದ್ವಿ ಅಂತ ಜೆಡಿಎಸ್ ನಮ್ಮ ಪಾತ್ರ ಇದೆ ಅಂತ ಸೊ ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚಳಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಏನೋ ಕೊಟ್ಟಿದೆ ಮೂರು ಪಕ್ಷಗಳ ನಡುವೆ ಈಗ ಕ್ರೆಡಿಟ್ ಜಟಾಪತಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಈಗ ಫೈಟ್ ಯಾರು ಮೀಸಲಾತಿ ಹೆಸರಿನಲ್ಲಿ ಸಮುದಾಯದ ಮತ ಪಡೆಯೋಕೆ ತಂತ್ರಗಾರಿಕೆ ಸೊ ಹಾಗಾಗಿ ಯಾರು ಮಾಡಿದ್ದು ನಾನು ಮಾಡಿದ್ದು ನನ್ನ ಕಡೆಗಾಯಿತು ನಾನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತ ಹೇಳಿ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ ಮೀಸಲಾತಿಯ ಕ್ರೆಡಿಟ್ ವಾರ್ ನಡೀತಾ ಇದೆ ಕ್ರೆಡಿಟ್ ಅನ್ನ ಕ್ಲೇಮ್ ಮಾಡ್ಕೊಳ್ತಾ ಇರೋದು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಪಕ್ಷಗಳು ಮೀಸಲಾತಿ ಜಾರಿಗೆ ಅಂತ ಕಾಂಗ್ರೆಸ್ ಕಾರಣ ಅಂತ ಬಿಂಬಿಸುವುದು ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಕಾರಣ ಅನು ಅಂತ ಕೆಲಸ ನಾವೇ ಮಾಡಿದ್ದು ಅಂತ ಅವರು ಇರೋ ಕಡೆಗೆ ಮೀಸಲಾತಿ ಹೆಚ್ಚಳಕ್ಕೆ ನಾಗಮೋಹನ್ ದಾಸ್ ಕಮಿಟಿ ರಚಿಸಿದ್ದು ನಮ್ಮ ಅವಧಿಯಲ್ಲಿ ಅಂತ ಕಾಂಗ್ರೆಸ್ ಕ್ಲೇಮ್ ಮಾಡಿಕೊಳ್ತಾ ಇದೆ ಪದೇ ಪದೇ ಕಾಂಗ್ರೆಸ್ ಪಕ್ಷ ಸರ್ಕಾರದ ಮೇಲೆ ಒತ್ತಡ ಹಾಕಿತ್ತು ಬಿ ಜೆ ಪಿಗೆ ಮೀಸಲಾತಿ ಹೆಚ್ಚಳ ಮಾಡುವ ಆಸಕ್ತಿ ಇರಲಿಲ್ಲ ಹಾಗಾಗಿ ನಾವು ಒತ್ತಡ ಹಾಕಿದ್ವಿ ಅದರ ಪರಿಣಾಮ ಇದು ಅಂತ ಅಧಿವೇಶನದಲ್ಲಿ ನಮ್ಮ ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದು ಒತ್ತಡ ಹಾಕಿದ್ರಿಂದನೇ ಬಿ ಜೆ ಪಿ ಮಾಡಿದು ಈ ಸರ್ಕಾರ ಮೀಸಲಾತಿಗೆ ಒಪ್ಪಿದೆ ಅನ್ನುವಂಥ ವಾದ ಕಾಂಗ್ರೆಸ್ಸದ್ದು ಆದರೆ ಕ್ಲೇಮ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಜನ ಯಾರಿಗೆ ವೋಟ್ ಹಾಕ್ತಾರೆ ಆ ಸಮುದಾಯ ಯಾರಿಗೆ ವೋಟ್ ಹಾಕುತ್ತೆ ಅನ್ನೋದ್ರ ಮೇಲೆ ಕ್ಲೇಮ್ ಯಾರಿಗಾಯಿತು ಅನ್ನೋದು ಗೊತ್ತಾಗುತ್ತೆ ಇನ್ನು ಜೆ ಡಿ ಎಸ್ನವ್ರ ವಾದ ಏನು ನೋಡೋಣ ಮೀಸಲಾತಿ ಹೆಚ್ಚಳಕ್ಕೆ ಜೆ ಡಿ ಎಸ್ ಕಾರಣ ಅನ್ನುವಂತ ವಾದ ಅವ್ರು ಹೇಳೋದೇನು ಇದಕ್ಕೆ ಅವ್ರು ಹೆಂಗೆ ಕಾರಣ ಆಗ್ತಾರೆ ಅಂತಂದ್ರೆ ನಾಗಮೋಹನ್ ದಾಸ್ ಕಮಿಟಿಯನ್ನು ರಚನೆ ಮಾಡಿದ್ದು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಹಾಗಾಗಿ ನಮ್ಮ ಪಾತ್ರನೇ ಇದರಲ್ಲಿ ಹೆಚ್ಚಾಗಿದೆ ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡಿದ್ದು ನಾವು ಅಂತ ಕ್ರೆಡಿಟ್ ಅನ್ನು ಈಗ ಕ್ಲೇಮ್ ಮಾಡಿಕೊಳ್ತಾ ಇದೆ ಜೆ ಡಿ ಎಸ್ ಬರೋದು ಈ ಕ್ಲೇಮ್ ನೀವು ಮಾಡ್ಕೊಳ್ಬಹುದು ಅದನ್ನು ಯಾರಿಗೆ ಕ್ರೆಡಿಟ್ ಜನ ಕೊಡ್ತಾರೆ ಅನ್ನೋದು ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಪ್ರಬಲವಾಗಿ ಒತ್ತಡ ಹಾಕಿದ್ದು ನಾವು ಅಂತ ಜೆ ಡಿ ಎಸ್ನವರ ಕ್ಲೇಮು ಆ ಕಡೆ ಕಾಂಗ್ರೆಸ್ಸು ಹೇಳುತ್ತೆ ಈ ಕಡೆಗೆ ಬಿ ಜೆ ಜೆ ಡಿ ಎಸ್ಸು ಹೇಳುತ್ತೆ ಈಗ ಬಿ ಜೆ ಪಿ ಏನು ನಲವತ್ತು ವರ್ಷಗಳಿಂದ ಯಾವ ಸರ್ಕಾರವೂ ಮಾಡದೇ ಇರುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ನಲವತ್ತು ವರ್ಷಗಳಲ್ಲಿ ನಿಮ್ಮ ಸರ್ಕಾರದ ಅವಧಿಯು ಕೂಡ ಐದು ವರ್ಷ ಇತ್ತು ಮರಿಬೇಡಿ ಅದರ ಜೊತೆಗೆ ಐದು ಪ್ಲಸ್ ಏಳು ವರ್ಷವೂ ಇತ್ತು ಈಗಿರುವಂಥದ್ದು ಮೂರು ವರ್ಷ ಸೇರಿಸ್ಕೊಂಡ್ರೆ ಎಂಟು ವರ್ಷ ಆಗುತ್ತೆ ಏಳು ಹತ್ತು ವರ್ಷ ಆಗುತ್ತೆ ಆಲ್ಮೋಸ್ಟ್ ಆಲ್ ಮೀಸಲಾತಿ ಹೆಚ್ಚಳ ಸಂಪೂರ್ಣ ಕ್ರೆಡಿಟ್ ನಮ್ಮದೇ ಅಂತ ಬಿ ಜೆ ಪಿ ಅವರು ನಾಗಮೋಹನ್ ದಾಸ್ ಸಮಿತಿಗೆ ಸಂಪೂರ್ಣ ಅಧಿಕಾರ ಕೊಟ್ಟು ವರದಿ ಜಾರಿ ಮಾಡಿದ್ದು ನಾವೇ ನಮ್ಮ ಸರ್ಕಾರ ಕೊಟ್ಟನ್ನು ಮಾತನ್ನು ಉಳಿಸ್ಕೊಂಡಿದೆ ಅದು ಹೌದು ಯಾಕಂದರೆ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದು ಬಿ ಜೆ ಪಿ ಇನ್ಯಾರೂ ಕೂಡ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿರಲಿಲ್ಲ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿ ಮೀಸಲಾತಿ ಹೆಚ್ಚಳ ನಮ್ಮ ಸರ್ಕಾರದ ಬದ್ಧತೆ ಅನ್ನೋದು ಬಿ ಜೆ ಪಿಯ ವಾದ ಸೊ ಮೀಸಲಾತಿ ಹೆಚ್ಚಳ ನಮ್ಮ ಸರ್ಕಾರದ ಬದ್ಧತೆ ಅನ್ನುವಂಥದ್ದು ಬಿ ಜೆ ಪಿಯ ವಾದ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ಹಾಕ್ಕೊಂಡಿದ್ದು ಮೀಸಲಾತಿಯನ್ನು ಹೆಚ್ಚಳ ಮಾಡ್ತೀವಿ ನಾವು ಅಂತ ಹೇಳಿ ಅದೇ ನಿಟ್ಟಲ್ಲಿ ಅದಕ್ಕೆ ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಕೂಡ ಸಿಕ್ಕಿತ್ತು ಎಸ್ ಸಿ ಎಸ್ ಟಿಯಿಂದ ನಾಗಮೋಹನ್ ದಾಸ್ ಅವರು ರೆಕಮೆಂಡೇಶನ್ ಮಾಡಿದ್ದಾರೆ ಎಸ್ ಸಿ ಸಮುದಾಯದ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಅನ್ನು ಹೆಚ್ಚಿಗೆ ಮಾಡಬೇಕು ಎಸ್ ಟಿ ಸಮುದಾಯವನ್ನು ಮೂರರಿಂದ ಏಳಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಅದನ್ನ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಯಾಗಿ ಇವತ್ತು ಒಪ್ಪಿಗೆ ಆಗಿದೆ ಅಂತಿಮವಾದಂತ ಕಾರ್ಯ ಆದೇಶವನ್ನ ನಾಳೆ ಕ್ಯಾಬಿನೆಟ್ ನಲ್ಲಿ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಈಗಾಗಲೇ ರಾಜ್ಯದಲ್ಲಿ ಅದು ಯಾರಿಗೂ ಕೂಡ ಅಲ್ಲಿ ಪರ್ಸೆಂಟೇಜ್ ಕಮ್ಮಿ ಮಾಡೋದಿಲ್ಲ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ಮಾಡುವಂತದ್ದೇ ಇದರಲ್ಲಿ ಇರುವಂತದ್ದು ನಿಜವಾದಂಥ ನ್ಯಾಯ ಆ ಕೆಲಸವನ್ನು ನಾವು ಮಾಡ್ತೀವಿ ಎಸ್ಸಿ ಜನಾಂಗದವರ ಜನಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ನೂರ ಎರಡು ಜಾತಿಗಳಿದಾವೆ ಮೊದಲು ಬರೀ ಆರು ಜಾತಿಗಳಿತ್ತು ಎಸ್ ಟಿ ನಲ್ಲಿ ಜಾತಿಗಳಿತ್ತು ಎಸ್ ಟಿನಲ್ಲಿ ನಲ್ಲಿ ಈಗ ಐವತ್ತೆರಡು ಜಾತಿಗಳಾಗಿದ್ದಾವೆ ಎಸ್ಸಿಗಳಿಗೆ ಹದಿನೈದರಿಂದ ಹದಿನೇಳು ಮಾಡಬೇಕು ಪರಿಶಿಷ್ಟ ವರ್ಗದವರಿಗೆ ಮೂರರಿಂದ ಏಳು ಪರ್ಸೆಂಟ್ ಮಾಡಬೇಕು ಅದನ್ನ ರಾಜ್ಯ ಸರ್ಕಾರ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಏನು ನಾಗಮೋಹನ್ ದಾಸ್ ವರದಿ ನನ್ನ ನನ್ನ ಕಾಲದಲ್ಲಿ ನೇಮಕ ಆ ವರದಿಯನ್ನು ಅನುಷ್ಠಾನಕ್ಕೆ ತರತಕ್ಕಂಥದಕ್ಕೆ ನಾವಿವತ್ತು ಸ ಕಾಲ ನಿಗದಿ ಮಾಡಿ ಇಮ್ಮಿಡಿಯೇಟಾಗಿ ತೀರ್ಮಾನ ಮಾಡಿ ಅಂತಕ್ಕಂಥ ಹೇಳಿದ್ದೇನೆ ನಾಗಮೋಹನ್ ದಾಸ್ ಹೊರತಿನಲ್ಲಿ ಅವರು ಏನು ಸದಾಶಿವ ಆಯೋಗದ ಬಗ್ಗೆನೂ ಹೇಳಿದ್ದಾರೆ ಹತ್ತು ವರ್ಷ ಆಗಿದೆ ಅಂತೇಳಿ ಅದ್ರ ಬಗ್ಗೆನೂ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ ಒಳ ಮೀಸಲಾತಿ ಬಗ್ಗೆನೂ ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥ ಒತ್ತಾಯ ಮಾಡಿದ್ದೇನೆ ನಮ್ಮ ನಿಲುವು ನಮ್ಮ ನಿಲುವು ನಾಗಮೋಹನ್ ದಾಸ್ ಏನಿದೆ ಅದನ್ನ ಅನುಷ್ಠಾನಕ್ಕೆ ತನ್ನಿ ಅಂತ ಸರ್ಕಾರ ಸರ್ಕಾರ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಒಂದು ಮೂರು ತಿಂಗಳೊಳಗೆ ಮುಂದಿನ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೌದಿಗೆ ಶ್ರೀನಿವಾಸ ಅವರ ದಳವೆ ನಮ್ದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಪೊಲಿಟಿಕಲ್ ಬ್ಯೂರೋ ಅಂತ ಶ್ರೀನಿವಾಸ್ ಕ್ರೆಡಿಟ್ ಯಾರ್ ಬೇಕಾದರೂ ಕ್ಲೇಮ್ ಮಾಡ್ಕೊಳ್ಬಹುದು ಆದ್ರೆ ಕ್ರೆಡಿಟ್ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡೋದು ಜನ ಅದು ಚುನಾವಣೆಯ ಟೈಮಲ್ಲಿ ಕೊಡ್ತಾರೆ ಅಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ವಾ ಶ್ರೀನಿವಾಸ್ ಅರುಣ್ ಹೌದು ಯಾರೇ ಮೂರು ಪಕ್ಷದವರು ನಮ್ಮಿಂದನೇ ಈ ಮೀಸಲಾಯಿತು ಮೀಸಲಾತಿ ಆಯಿತು ಅಂತ ಕ್ಲೈಮ್ ಮಾಡ್ಕೊಳ್ಬೋದು ಅಂತಿಮವಾಗಿ ಆ ಸಮುದಾಯದ ಜನರು ಯಾರು ನಮಗೆ ನ್ಯಾಯವನ್ನ ಕೊಟ್ಟರು ಅನ್ನುವಂಥದ್ದನ್ನ ಚುನಾವಣೆಯಲ್ಲಿ ತೋರಿಸ್ತಾರೆ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಇವಾಗ ಕ್ಲೈಮ್ ಮಾಡ್ತಿರುವಂತದ್ದು ನಮ್ಮ ಸರ್ಕಾರದಲ್ಲೇ ಅಂದ್ರೆ ಸಮ್ಮಿಶ್ರ ಸರ್ಕಾರ ಇರುವಾಗಲೇ ನಾಗಮೋಹನ್ ದಾಸ್ ಕಮಿಟಿನ ನೇಮಕ ಮಾಡಿದ್ದು ಮತ್ತೆ ಅಧಿವೇಶನ ಸಂದರ್ಭದಲ್ಲಿ ನಾವು ಪ್ರಬಲವಾಗಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ವಿ ನಮ್ಮ ಶಾಸಕರೆಲ್ಲರೂ ಸಹದಿಯಾಗಿ ಹೀಗಾಗಿ ಈ ಕ್ರೆಡಿಟ್ ನಮಗೆ ಬರಬೇಕು ಅಂತ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಹೇಳ್ತಾ ಇದೆ ಅದೇ ರೀತಿ ಬಿಜೆಪಿ ಹೇಳ್ತಿರುವಂತದ್ದು ನಲವತ್ತು ವರ್ಷಗಳಿಂದ ಯಾವ ಸರ್ಕಾರವೂ ಕೂಡ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿರಲಿಲ್ಲ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ವಿ ಅದರಂತೆ ಈಗ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ವಿ ಹಾಗಾಗಿ ಇದರ ಸಂಪೂರ್ಣ ಕ್ರೆಡಿಟ್ ನಮಗೆ ಬರಬೇಕು ಅನ್ನುವಂತ ಕ್ಲೈಮ್ ಅನ್ನು ಬಿಜೆಪಿ ಮಾಡಿಕೊಂಡಿದೆ ಸಹಜವಾಗಿ ಚುನಾವಣೆ ಹತ್ರ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಕ್ಲೈಮ್ಗಳು ಬರುವಂತದ್ದು ಸಹಜ ಆದ್ರೆ ನೀವು ಹೇಳಿದಾಗೆ ಮುಂದಿನ ಚುನಾವಣೆಯಲ್ಲಿ ಯಾರು ಸಮುದಾಯದ ಪರ ನಿಂತರು ಯಾರು ಈ ಒಂದು ಕೆಲಸವನ್ನ ಮಾಡಿದ್ರು ಅಂತ ಅಂತಿಮವಾಗಿ ತೀರ್ಮಾನ ಮಾಡುವಂತವರು ಸಮುದಾಯದ ಜನ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಗೆ ಏನು ಈ ಮೂರು ಪಕ್ಷದವರು ಕ್ಲೈಮ್ ಮಾಡ್ಕೊಂತಿದ್ದಾರೆ ಯಾವ ಪಕ್ಷ ಇದರ ಒಂದು ಒಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥದನ್ನ ಅಂತಿಮವಾಗಿ ಆ ಸಮುದಾಯದ ಜನರು ತೀರ್ಮಾನ ಮಾಡಿ ಅದನ್ನ ಮತದ ರೂಪದಲ್ಲಿ ಕೊಡುವಂತಹ ಸಾಧ್ಯತೆ ಇದೆ ಓಕೆ ಶ್ರೀನಿವಾಸ್ ಅದನ್ನ ಜನ ನಿರ್ಧಾರ ಮಾಡ್ತಾರೆ ಬಟ್ ಈಗ ಕ್ಲೇಮ್ ಮಾಡ್ಕೊಳ್ಳುವಂಥ ವಿಚಾರಕ್ಕೆ ಬಂದಾಗ ಯಾಕೆ ಯಾವ ಪಕ್ಷಗಳು ಕೂಡ ಬರೀ ಮೀಸಲಾತಿ ಹೆಚ್ಚಳ ಮಾಡ್ತಾ ಇದೀವಿ ಮೀಸಲಾ ಹೆಚ್ಚಳ ಮಾಡ್ತಾ ಇದ್ದೀವಿ ಅಲ್ಲಿ ಜಾತಿ ಇಲ್ಲಿ ಜಾತಿ ಅಂತಾರೆ ಜಾತಿ ಒಳಗಡೆಗಿರುವಂಥ ಆರ್ಥಿಕ ಆದಾಯದ ಮೇಲ್ಗಡೆಗೆ ಯಾರಿಗೆ ಸಿಗ್ತಾ ಇಲ್ಲ ಅವರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಒಬ್ಬರು ಯಾಕೆ ಹೇಳೋದಿಲ್ಲ ಅರುಣ್ ಹೌದು ನೀವು ಹೇಳ್ತಿರುವಂತದ್ದು ಸತ್ಯ ಮೀಸಲಾತಿ ಹೆಚ್ಚಳ ಆಗ್ಬಿಡ್ತಾದ್ರೆ ಆ ಒಳಗಡೆ ಇರುವಂತಹ ಒಂದು ಆರ್ಥಿಕ ಮಿತಿಗಳಿರ್ಬೋದು ಅದಾದ ನಂತರ ಅದ್ರ ಮೇಲೂ ಕೂಡ ಅನೇಕ ಜನರು ಸೌಲಭ್ಯಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಇದನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಯಾವ ಕೂಡ ಮಾತನಾಡ್ತಿಲ್ಲ ಇದು ರಾಜಕೀಯ ಇಚ್ಛಾ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳ್ಬೋದು ಅಲ್ಟಿಮೇಟ್ ಆಗಿ ಎಲ್ಲ ಮೂರು ಪಕ್ಷಗಳ ಗೋಲ್ ಇರುವಂತದ್ದು ಚುನಾವಣೆ ಮತ್ತೆ ಮತಗಳು ಸೊ ಹಾಗಾಗಿ ಆ ಮತಗಳನ್ನ ಕೇಂದ್ರೀಕರಿಸ ಕೇಂದ್ರೀಕರಣ ಇಟ್ಕೊಂಡೇ ಮೂರು ಪಕ್ಷಗಳು ರಾಜಕಾರಣ ಮಾಡುವಂತದ್ದು ಅದೇ ಒಂದು ರಾಜಕಾರಣವನ್ನ ಈಗ ಮೀಸಲಾತಿ ಹೆಚ್ಚಳ ವಿಚಾರದಲ್ಲೂ ಕೂಡ ಮೂರು ಪಕ್ಷಗಳು ಓಕೆ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮೂರು ಪಕ್ಷಗಳಿಗೆ ಹೇಳಬೇಕಾಗಿರುವಂಥದ್ದು ಒಂದೇ ಈ ವಿಚಾರದಲ್ಲಿ ನೀವು ಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ ಕ್ಲೇಮ್ ಮಾಡ್ಕೊಳ್ಳಿ ಮೀಸಲಾತಿಯನ್ನ ಕೊಡ್ತಾ ಇದ್ದೀರಾ ಮೀಸಲಾತಿಯನ್ನ ಕೊಡಿ ಹಾಗೆ ನೋಡಿದ್ರೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಹೇಳಿದ ಐವತ್ತು ವರ್ಷ ಆದ ನಂತರ ಮೀಸಲಾತಿಯನ್ನ ಕಡಿಮೆ ಮಾಡ್ತಾ ಹೋಗಬೇಕು ಅಂತ ಹೇಳಿ ಅದಿನ್ನೂ ಹೆಚ್ಚುಗಳಾಗ್ತಾ ಹೋಗ್ತಾ ಇದೆ ಮಾಡಿ ಆದರೆ ನಿಜವಾಗಿಯೂ ಕೂಡ ಅದರ ಮೀಸಲಾತಿಯ ಪ್ರಯೋಜನ ಸಿಗಬೇಕಾಗಿರುವಂಥದ್ದು ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗೋ ರೀತಿಯಲ್ಲಿ ಮಾಡಿ